ಬಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನಾದ್ಯಂತ ಜನಸಾಮಾನ್ಯರ ಸೇವೆಗೆ ಮುಂದಾಗಿರುವ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಮಾಲೀಕರಾದ ಯುವ ಉದ್ಯಮಿ ಶಿವನೆಕಟ್ಟೆ ಗುರುಪ್ರಸಾದ್ ರವರು ಕೋಟೆ ರಸ್ತೆಯಲ್ಲಿರುವ ವಿಶ್ರಾಂತಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದರು. ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದು ವಿಶ್ರಾಂತ ಜೀವನ ನಡೆಸುತ್ತಿರುವ ಹಿರಿಯ ಜೀವಗಳೊಂದಿಗೆ ಕೆಲ ಹೊತ್ತು ಭಾವನಾತ್ಮಕವಾಗಿ ಬೆರೆತು ಅವರ ಆಶಯಗಳಿಗೆ ಸ್ಪಂದಿಸುವ ಭರವಸೆ ನೀಡಿದರು. ಭಗವಂತ ಶಕ್ತಿ ಇನ್ನೂ ಕೊಟ್ಟಿರಲಿ, ಇನ್ನ ಚೆನ್ನಾಗಿರ್ಲಿ, ಇನ್ನ ಆಯಷ್ಟು ನಿಮ್ದೇ ಜಾಸ್ತಿ ಆಗಿ, ಇನ್ನ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಗಟ್ಟಿಮುಟ್ಟಾಗಿರ್ಬೇಕು. ನೀವು ನೀವ್ ಇಲ್ಲಿ ಇರ್ತೀರಲ್ವಾ, ನೀವ್ ಯಾರು, ನೀವ್ ನಿಮ್ ನಿಮ್ ಮನೆಗಳು ಇದ್ರಿಂದ ಹೊರಗಡೆ ಇದ್ದೀರ ಅಂತ ಅಲ್ಲ, ಆಕ್ಚುಲಿ ದೇವರುಗಳು ಏನ್ ಮಾಡ್ತೀವಿ ಹೇಳಿ, ಬಾಗ್ಲ ಹಾಕೊಂಡು ಗುರಿದ ಸ್ವಲ್ಪ ಆಚೆ ಅದ್ರ ಅದೇ ತರ ನೀವೆಲ್ಲ ದೇವರುಗಳು ಆಕ್ಚುಲಿ. ಈ ದೇವರಿರೋ ಜಾಗ, ಸೊ ಎಲ್ಲ ದೇವರುಗಳು ಒಂದೊಂದ್ ಕಡೆ ಇದ್ದೀರ. ತಮ್ಮ ಕೈಲಾದ ಸಹಾಯ ಹಸ್ತವನ್ನು ಚಾಚಲು ಶಕ್ತಿ ಸಿಂಡಿಕೇಟ್ಸ್ ಸಂಸ್ಥೆ ಮತ್ತು ತಮ್ಮ ತಂಡದೊಂದಿಗೆ ಸದಾ ಸಿದ್ಧವಿದೆ ಎಂದು ಯುವ ಉದ್ಯಮಿ ಶಿವನೆಕಟ್ಟೆ ಗುರುಪ್ರಸಾದ್ ರವರು ಹೇಳಿಕೆ ನೀಡಿದರು. ಇವತ್ತು ಇಲ್ಲಿ ಕೋಟೆ ಹತ್ರ ಇರೋ ಒಂದು ವೃದ್ಧಾಶ್ರಮಕ್ಕೆ ಬಂದಿದ್ವಿ. ಆಕ್ಚುಲಿ ನಾನು ಇದು ಮೊದಲನೇ ವಿಸಿಟ್ ನನಗೆ ಇಲ್ಲಿಗೂ. ವಿಕೆ ಅವರು ಇಲ್ಲಿಗೆ ನಮ್ಮ ಕೋರ್ ಟೀಮ್ ಸದಸ್ಯರವರು, ಇಲ್ಲಿದೆಲ್ಲ ಅವರೇ ನೋಡ್ಕೊಳೋದು. ಸೊ ಅವ್ರು ಈ ಥರ ಒಂದು ಇದೇ ಹೋಗಿ ಬರೋಣ, ವಿಸಿಟ್ ಮಾಡೋಣ ಅಂತ ಹೇಳಿದ್ರು. ಇವತ್ತು ಬಂದಿದ್ವಿ, ಇಲ್ಲೆಲ್ಲ ನೋಡಿದ್ವಿ, ಚೆನ್ನಾಗಿದ್ದಾರೆ ಎಲ್ಲ. ಅವರು ದೇವ್ರ ಸಮಾನ, ಆ್ಯಕ್ಚುಲಿ ವೃದ್ಧಾಶ್ರಮ ಅಂದರೆ ಅವರು ರುದ್ರಲ್ಲ, ದೇವ್ರ ಸಮಾನವಾಗಿ ಇಲ್ಲಿ ಇವರು ನಮ್ಮ ಕಾರ್ಯನಿರ್ವಾಹಕರು ರುದ್ರೇಶ್ವರು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಮ್ಮ ಕೈಲಾದೊಂದು ಕಿಂಚಿತ್ತಿನ ಸಹಾಯ ಭಗವಂತ ಕೊಟ್ಟಿರೋದ್ರಲ್ಲಿ ಒಂದು ಕಿಂಚಿತ್ತಿನ ಒಂದು ಸಹಾಯ ಮಾಡಿದ್ವಿ. ಅದನ್ನು ಅದೇ ಸಹಾಯನ ಪ್ರತಿ ತಿಂಗಳೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದನ್ನು ಒಂದು ಭರವಸೆಯನ್ನು ಕೊಟ್ಟಿದ್ದೀವಿ. ಅದು ಮುಂದುವರ್ಸ್ಕೊಂಡು ಹೋಗೋಕ್ಕಂತಲೇ ಒಂದು ಟೀಮ್ ಇದೆ, ಅವರು ಅದನ್ನು ಚಾಚು ತಪ್ಪದೆ ಪ್ರತಿ ತಿಂಗಳು ಅದೇ ತಾರೀಕಲ್ಲಿ ಇವತ್ತೇನು ಸಹಾಯ ನಡೆದಿದೆ ಅದನ್ನೇ ಪ್ರತಿ ತಿಂಗಳು ಮಾಡುವಂಥ ಒಂದು ಕೆಲಸನ ಅವರು ಮುಂದಿನ ದಿನಗಳಲ್ಲಿ ನೋಡ್ಕೋತಾರೆ. ಅದಾದಮೇಲೆ ಇನ್ನೇನು ಹೇಳಬೇಕು ಅಂದರೆ, ಎಲ್ಲ ಇದ್ದು ಏನು ಇಲ್ಲದೇ ಇರೋ ಥರ ಬದುಕೋದಿದೆಯಲ್ಲ, ಅದು ತುಂಬ ಕಷ್ಟ ಆ್ಯಕ್ಚುಲಿ. ಬಟ್ ಇದ್ದಾರೆ ಇವರೆಲ್ಲರೂ ಇದ್ದಾರೆ, ಬಟ್ ಇವರೆಲ್ಲರಿಗೂ ಏನೂ ಇಲ್ಲ ಅನ್ನೋದನ್ನೆಲ್ಲ ರುದ್ರೇಶ್ವರರು ಇರ್ತಾರೆ ಇಲ್ಲಿ ಮೇಯ್ನ್. ಅವ್ರಿಗೆ ಬೆಂಬಲವಾಗಿ ಚಿಕ್ಕದಾಗಿ ಏನೇ ಸಹಾಯ ಇದ್ದರೂ ನಾವಿರ್ತೀವಿ, ನಮ್ಮ ಶಕ್ತಿ ಸಿಂಡಿಕೇಟ್ ಸಂಸ್ಥೆ ಇರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.